ರಾಜೀನಾಮೆ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಯರಿಂಗ್ ನಡೀತಾ ಇದೆ. ಎಲ್ಲರೂ ನ್ಯಾಯಾಲಯದ ತೀರ್ಪಿಗಾಗಿ ಕಾಯ್ತಾ ಇದ್ದೀವಿ. ನ್ಯಾಯಾಲಯ ಇವತ್ತು ಯಾವ ರೀತಿಯಲ್ಲಿ ಮಾನ್ಯ ಸ್ಪೀಕರ್ ದವರು ಅವರ ಏನು ಸಾಂವಿಧಾನಿಕ ಹಕ್ಕುಗಳಿದೆ ಅದರ ಪ್ರಕಾರ ನ್ಯಾಯಯುತವಾಗಿ ತೀರ್ಮಾನ ಮಾಡ್ತಾರೆ. ಮತ್ತೆ ಗುರುವಾರ ನಾವು ವಿಶ್ವಾಸಮತ ಯಾಚನೆಯಲ್ಲಿ ಗೆಲ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿಯವರು ಕಾಲಕಾಲಕ್ಕೆ ತಮ್ಮ ವಿಚಾರವನ್ನು ತಮ್ಮ ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾರೆ. ಹಿಂದೆ ಒಂದು ಹೇಳ್ತಾರೆ, ಇವತ್ತೊಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾರೆ. ಕಾನೂನಿನಲ್ಲಿ ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ. ಕಾನೂನು ತನ್ನ ಕ್ರಮ ಕಾನೂನಿನ ಪ್ರಕಾರ ಜರುಗಿಸುತ್ತದೆ ಅಷ್ಟೇ. ಮಾನ್ಯ ರೋಷನ್ ಬೇಗ್ ಅವರು ಅತ್ಯಂತ ಹಿರಿಯ ಮುಖಂಡರಾಗಿದ್ದಾರೆ. ಇವತ್ತು ಅದರ ಬಗ್ಗೆ ಕಾನೂನು ರೀತಿಯ ಒಂದು ವಿಚಾರಣೆ ನಡೀತದೆ ಅಷ್ಟೇ. ಸರ್, ಐಎಂಎ ಪ್ರಕರಣ ಆರಂಭ ಆದ ದಿನದಿಂದಲೂ ಕೂಡ ರೋಷನ್ ಬೇಗ್ ಹೆಸರು ಕೇಳಿ ಬಂದಿದ್ದು, ಈಗಾಗಲೇ ಐಎಂಎ ಪ್ರಕರಣಕ್ಕೆ ಮತ್ತು ಈ ಒಂದು ರಾಜಕೀಯಕ್ಕೆ ತಳಕು ಹಾಕುವಂತದ್ದು ಅವಶ್ಯಕತೆ ಇಲ್ಲ. ಅಲ್ಲ ಸರ್, ರೋಷನ್ ಬೇಗ್ ಬಂಧನ ಮಾಡಿರೋದು ಈಗ ಆ ಪ್ರಕರಣದಲ್ಲಿ ಅಂತ ಇಷ್ಟೊಂದು ದಿನ ಬೇಕಾಗಿತ್ತು. ಹಂಗಾದ್ರೆ ಅವ್ರನ್ನ ಬಂಧಿಸುವಂತಹ ಅವಶ್ಯಕತೆ ಇದ್ದಿದ್ರೆ ಅದು ಅಲ್ಲದೆ 19ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಇವರೇ ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಯಾವುದೇ ಒಂದು ಅಪರಾಧದ ತನಿಖೆಯನ್ನು ನಡೀತದೆ ಅದರಲ್ಲಿ ಸರ್ಕಾರ ಇರಬಹುದು, ಇನ್ನಿತರ ಯಾರೇ ಇರಬಹುದು, ಹಸ್ತಕ್ಷೇಪ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಿಮ್ಗೆಲ್ಲರಿಗೂ ಗುರ್ತಿದೆ ಇದು, ಯಾರು ಮಾಡ್ತಾ ಇದ್ದಾರೆ ಅರಾಜಕತೆ ಆಗಲಿ ಅಸ್ಥಿರತೆ ಆಗಲಿ, ಯಾರು ಹುಟ್ಟಾಕಿದ್ದಾರೆ ಅಂತ ಹೇಳಿ ಮತ್ತೆ ಅದಕ್ಕೆ ನಿಮಗೆ ಪುರಾವೆಗಳೇನಾದರೂ ಬೇಕಾ? ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಹೇಳುವಂಥದ್ದೇನು ಕಾನೂನು ರೀತಿಯ ಯಾವುದೇ ರೀತಿಯಲ್ಲಿರಬಹುದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅಂತ ಹೇಳಿ. ಥ್ಯಾಂಕ್ ಯು.